हलो वीक्षकरे वेलकम बैक टू स्मार्ट रजनी इवत्तिन वीडियोदल्ली रेस्टोरेंट स्टाइलली चिल्ली पनीर यावदे आर्टिफिशियल कलर बळसदे टेस्टियागि हेल्दियागि हेगे माडोदु अंत तोरिस्ता इदीनि वीडियोन पूर्तियागि नोडि चिल्ली पनीर माडोदक्के 300 ग्राम पनीर तगोंडिदीनि इदक्के रुचिगे तक्कष्टु उप्पु काल स्पून पेपर पौडर हागे अर्ध स्पून शुंठि बेळ्ळुळ्ळि पेस्ट हाकि ई पनीर पीस गळिगे नीटे मिक्स मसाला हिड़ो ही मिक्सिंग बौल एर स्पून कॉर्नफ्लोर मूर स्पून मैदा हाकु रुचि तक उप काल स्पून पेपर पौडर हाकिसति मिक्स आनंदर एर स्पून एणे हाकु हाकोद्रे पनीर पीस डीप फ्राई मे अंटकोदे बे ಈಗ ಹಿರಿತಿ ಎಲ್ಲ ಚೆನ್ನಾಗಿ ಕಲಸಿ ಆದಮೇಲೆ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಕಲಸ್ಕೊಬೇಕು ಪನ್ನೀರ್ ಪೀಸ್ ಗಳಿಗೆ ಕೋಟ್ ಮಾಡೋದಕ್ಕೆ ಯಾವ ರೀತಿ ಇರಬೇಕು ಆ ರೀತಿ ಕಲಸ್ಕೊಬೇಕು ದೋಸೆ ಬ್ಯಾಟರ್ ಇರುತ್ತಲ್ಲ ಸೇಮ್ ಅದೇ ರೀತಿ ಕಲಸ್ಕೊಂಡ್ರೂ ಸಾಕಾಗುತ್ತೆ ಈ ರೀತಿ ಉಂಡೆಗಳಿಲ್ಲದ ಹಾಗೆ ಕಲಸ್ಕೊಂಡು ಇದರಲ್ಲಿ ಮ್ಯಾರಿನೇಟ್ ಮಾಡಿರುವಂತ ಪನ್ನೀರ್ ಪೀಸ್ ಗಳನ್ನು ಹಾಕಬೇಕು ಆನಂತರ निदान के मिक्स तुम हार्ड मिक्स पनीर पीस कट्टे सॉफ्ट आगे अद्रीति निदान के मिक्स आनंतर मीडियम हीट आगे आयिल डीप फ्राई मोबूल आयिल हीट मीडियम हईयलू इबार् लो अलू इबार् हईयल बेग ब्लैक आगे ब्राउन आगते लो अल सर बेयोद ಮತ್ತೆ ಅದು ಕ್ರಿಸ್ಪಿನೆಸ್ ಬರೋದಿಲ್ಲ ಲೋ ಫ್ಲೇಮ್ ಅಲ್ಲಿ ಇದ್ರೆ ಲೋ ಹೀಟ್ ಇದ್ರೆ ಆಯಿಲ್ ಆದ್ರಿಂದ ಈ ರೀತಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡ ಆದ್ಮೇಲೆ ಒಂದು ಪ್ಲೇಟ್ ಅಲ್ಲಿ ತೆಗೆದು ಹಾಕೋಬೇಕು ಉಳಿದಿರೋದು ಸಹ ಸೇಮ್ ಇದೇ ರೀತಿನೇ ಡೀಪ್ ಫ್ರೈ ಮಾಡ್ಕೋಬೇಕು ಕೆಳಗಡೆ ಭಾಗ ಸ್ವಲ್ಪ ಫ್ರೈ ಆದ್ಮೇಲೆ ಇನ್ನೊಂದು ಸೈಡ್ಗೆ ಈ ರೀತಿ ಟರ್ನ್ ಮಾಡಿ ಈ ರೀತಿ ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಈಗ ಇದೆಲ್ಲ ಫ್ರೈ ಮಾಡ್ಕೊಂಡಾಗಿದೆ ಒಂದು ಬೌಲ್ ಅಲ್ಲಿ 1/2 ಕಪ್ಪಷ್ಟು ನೀರು ಹಾಕಿ ಅದರಲ್ಲಿ 1 ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಬೇಕು ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅನ್ನೋಾಗಿದ್ರೆ 2 ಸ್ಪೂನ್ ವರೆಗೂ ಹಾಕಬಹುದು 1 ಸ್ಪೂನ್ ರೆಡ್ ಚಿಲ್ಲಿ ಸಾಸ್ 1 ಸ್ಪೂನ್ ವಿನೆಗರ್ 1 ಸ್ಪೂನ್ ಸೋಯಾ ಸಾಸ್ 2 ಸ್ಪೂನ್ ಟೊಮೆಟೊ ಕೆಚಪ್ ಹಾಕಬೇಕು ಗ್ರೀನ್ ಚಿಲ್ಲಿ ಸಾಸ್ ಇದ್ರೆ ಅದು ಸಹ 1 ಸ್ಪೂನ್ ಹಾಕಬಹುದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡ್ ಗೆ ಇಡಬೇಕು ಆನಂತರ ಒಂದು ಕಡಾಯಿಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕೊಂಡು ಅದರಲ್ಲಿ ಚಿಕ್ಕದ ಕಟ್ ಮಾಡಿರುವಂತ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ರೆ ಬೆಟರ್ ಪೇಸ್ಟ್ ಹಾಕೋದ್ರಿಂದ ಕಟ್ ಮಾಡಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಇರುತ್ತೆ ಇದು ಒಂದು 30 ಸೆಕೆಂಡ್ ಫ್ರೈ ಮಾಡಬೇಕು ಆನಂತರ ಒಂದು ಹಸಿ ಮೆಣಸಿನಕಾಯಿ ಕಟ್ ಮಾಡಿರೋದು ಎರಡು ಈರುಳ್ಳಿ ಒಂದು ದೊಡ್ಡದು ಕ್ಯಾಪ್ಸಿಕಂ ಈ ರೀತಿ ಕಟ್ ಮಾಡಿರೋದು ಹಗ್ಲಕ್ಕೆ ಕಟ್ ಮಾಡಿರೋದು ಹಾಕಿ ಇದು 150% ಫ್ರೈ ಆಗುವವರೆಗೂ ಫ್ರೈ ಮಾಡಬೇಕು ಕ್ರಂಚಿಯಾಗಿ ಇರಬೇಕು ಇದು ಜಾಸ್ತಿ ಫ್ರೈ ಮಾಡಬಾರದು ಈ ರೀತಿ ಒಂದು 50% ಫ್ರೈ ಆದಮೇಲೆ ಇದರಲ್ಲಿ ನಾವು ಸಾಸ್ ರೆಡಿ ಮಾಡ್ಕೊಂಡಿರೋದು ಒಂದು ಸತಿ ಮಿಕ್ಸ್ ಮಾಡಿ ಹಾಕಿ ಯಾಕಂದ್ರೆ ಕಾರ್ನ್ ಫ್ಲೋರ್ ತಳ ಕುತ್ಕೊಂಡಿರುತ್ತೆ ಹೋಗಿ ಆದ್ರಿಂದ ಇದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೈ ಫ್ಲೇಮ್ ಅಲ್ಲಿ ಇದನ್ನ ಈ ರೀತಿ ಫ್ರೈ ಮಾಡ್ಕೋಬೇಕು ಗ್ರೇವಿ ನಿಮಗೆ ಜಾಸ್ತಿ ಬೇಕು ಅನ್ನೋಾಗಿದ್ರೆ ಇನ್ನೂ ಸ್ವಲ್ಪ ಕಾರ್ನ್ ಫ್ಲೋರ್ ಜಾಸ್ತಿ ಮಾಡ್ಕೊಂಡು ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಈಗ ಪೆಪ್ಪರ್ ಪೌಡರ್ 1/2 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಈ ಸಾಸ್ ಗಳೆಲ್ಲದರಲ್ಲೂ ಸಾಲ್ಟ್ ಇರೋದ್ರಿಂದ ನಾವು ನೋಡ್ಕೊಂಡು ಸಾಲ್ಟ್ ಅನ್ನು ಆಡ್ ಮಾಡಬೇಕು ಇದನ್ನ 1 ನಿಮಿಷ ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡ ಆದ್ಮೇಲೆ ಫ್ರೈ ಮಾಡಿ ಇಟ್ಕೊಂಡಿರುವಂತ ಪನ್ನೀರ್ ಅನ್ನ ಹಾಕಿ ಹೈ ಫ್ಲೇಮ್ ಅಲ್ಲಿ ಇದನ್ನ ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡ ಆದಮೇಲೆ ಕೊನೆಯಲ್ಲಿ ಚಿಕ್ಕದ ಕಟ್ ಮಾಡಿರುವಂತ ಸ್ಪ್ರಿಂಗ್ ಆನಿಯನ್ 2 ಸ್ಪೂನ್ ಹಾಕ್ತಾ ಇದೀನಿ ಹಾಗೆ ಸ್ವೀಟ್ ಫ್ಲೇವರ್ ಗೋಸ್ಕರ 1 ಸ್ಪೂನ್ ಶುಗರ್ ಹಾಕ್ತಾ ಇದೀನಿ ನಿಮಗೆ ಸ್ವೀಟ್ ಫ್ಲೇವರ್ ಬೇಡ ಸ್ಪೈಸಿ ಆಗಿರಬೇಕು ಅನ್ನೋಾಗಿದೆ ಈ ಶುಗರ್ ನ ಸ್ಕಿಪ್ ಮಾಡಿ ಈಗ ಪನ್ನೀರ್ ಚಿಲ್ಲಿ ರೆಡಿ ಆಗಿದೆ ಇದನ್ನ ಪ್ಲೇಟ್ ಗೆ ಸರ್ವ್ ಮಾಡ್ತಾ ಇದೀನಿ ಇದನ್ನ ಫ್ರೈಡ್ ರೈಸ್ ಜೊತೆಗಾದರೂ ಇಲ್ಲಂದ್ರೆ ಸೈಡ್ ಡಿಶ್ ಆಗಿನೂ ಸಹ ಸರ್ವ್ ಮಾಡಬಹುದು ಫ್ರೈಡ್ ರೈಸ್ ಜೊತೆ ಇದನ್ನ ಸರ್ವ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಸೇಮ್ ಇದೇ ರೀತಿ ಚಿಲ್ಲಿ ಚಿಕನ್ ಸಹ ಮಾಡೋದು ಸೋ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ
ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಇಸ್ಮಾರ್ಟ್ ರಜನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಸಹ ಪ್ರೆಸ್ ಮಾಡಿ ಆ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಮಿಸ್ ಆಗದೆ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.